ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಹಾಗೆ ಬಾಳೆಹಣ್ಣ ಹಾಕಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಿಲ್ಲ, ಬಾಳೆಹಣ್ಣು ತಿನ್ನೋದಿಲ್ಲ ಅಂತಂದರೆ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಹೇಗೆ ಮಾಡ್ಕೊಳ್ಳೋದು, ಏನೇನು ಬೇಕಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 3 ರಿಂದ 4 ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋ ಪರ್ಪಸ್ಸಿಗೆ ಮಾತ್ರ ತೋರಿಸ್ತಾ ಇರೋದು, ಓಕೆನಾ? ಹಾಗೆ ನೋಡಿ, ಒಂದು 8 ರಿಂದ 10 ಬಾದಾಮಿ, ಒಂದು 4 ರಿಂದ 5 ಗೋಡಂಬಿ, ಓಕೆನಾ? ಹಾಗೆ 2 ಪಚ್ಚಬಾಳೆಹಣ್ಣು ಹಣ್ಣಾಗಿರಬೇಕು, ಹಾಗೆ 1 ಗ್ಲಾಸಷ್ಟು ಹಾಲು. ಓಕೆ, ಇವಾಗ ನೋಡಿ ಬಾಳೆಹಣ್ಣ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನೆನೆಸ್ಬಿಟ್ಟಾದರೂ ರುಬ್ಬಬೋದು ಅಥವಾ ಹಾಗೇನು ಹಾಕ್ಕೊಂಡು ರುಬ್ಬೋದು, ಇದು ನಿಮ್ಮ ಚಾಯ್ಸು. ರುಬ್ಬೋದಕ್ಕೆ ಮುಂಚೆ, ಒಂದು 5 ನಿಮಿಷ ಮುಂಚೆ ಇಲ್ಲ ಒಂದು 10 ನಿಮಿಷ ಮುಂಚೆ ಎಲ್ಲನೂ ಹಾಕಿ ಬಿಸಿನೀರಲ್ಲಿ ನೆನೆಸಿಬಿಟ್ಟು ರುಬ್ಕೋಬಹುದು, ಇಲ್ಲಾಂದರೆ ಈ ರೀತಿಯೂ ಸಹ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ರುಚಿಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕಂತಂದರೆ 1 ಟೇಬಲ್ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲ ಸಕ್ಕರೆನ ಸ್ಕಿಪ್ ಮಾಡೋರಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ, ಸಕ್ಕರೆ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ರುಬ್ಕೊ ಬರಬೇಕು. ರೆಡಿ ಆಯಿತು ಮಿಲ್ಕ್ ಶೇಕ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಂತ. ಮಕ್ಳಿಗಂತೂ ತುಂಬಾ ಒಳ್ಳೆಯದು, ಡೈಲಿ ಮಾಡಿಕೊಟ್ರೂ ಒಳ್ಳೆಯದು, ಯಾಕೆಂದರೆ ಹಾಗೆ ಕೊಟ್ಟರೆ ಯಾರೂ ತಿನ್ನೋದಿಲ್ಲ. ಸೊ ಈ ರೀತಿಯೆಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಅಂತ ಅಷ್ಟೆ, ಮಕ್ಳಿಗೆ ಅಂತಲೂ ಅಲ್ಲ ದೊಡ್ಡವ್ರು ಸಹ ತೊಗೋಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ಹಾಗೆ ಇನ್ಫಾರ್ಮೇಷನ್ಸ್ಗಾಗಿ ಪವಿತ್ರ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.